ನೀವು ಕಾಂಗ್ರೆಸ್ಗೆ ಸೇರ್ಕೊಂಡು ಎಷ್ಟು ವರ್ಷ ಆಯಿತು ಸರ್? ತಿಕ್ಕ ಅಹಮದ್ ಏನೇನು ಇದರಲ್ಲಿ ಡೆಸಿಗ್ನೇಷನ್? ಮೊದಲು ಜಿಲ್ಲಾ ಒಂದು ಅಲ್ಪಸಂಖ್ಯಾತ ಅಧ್ಯಕ್ಷ ನಗರದಲ್ಲಿ ಜಿಲ್ಲಾ ಅಧ್ಯಕ್ಷನಿಗೆ ಸಪ್ತಾರದಿಂದ ಅಲ್ಪಸಂಖ್ಯಾತ. ನೀವು ಸೋಷಿಯಲ್ ಆಕ್ಟಿವಿಟೀಸ್ ಏನೇನು ಮಾಡಿದ್ರಿ ಸರ್? ಭಾಳಷ್ಟು ಮಾಡಿದ್ದೀವಿ. ಈಗ ಅದರಲ್ಲಿ ಪಕ್ಷಕ್ಕೆ ಸಂಬಂಧಪಟ್ಟ ಮಾಡಿದ್ದೀನಿ, ಸಮಾವೇಶ ಮಾಡಿದ್ದೀನಿ, ಕೋವಿಡಲ್ಲಿ ಸಹ ಸಂಘ ಸಂಸ್ಥೆಯ ಜೊತೆಯಲ್ಲಿ ಕರ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಕೋವಿಡಲ್ಲಿ ಕೆಲಸ ಮಾಡಿದ್ದೀನಿ. ನೀವು ಈ ಸಾಮೂಹಿಕ ವಿವಾಹಗಳು ಮಾಡಿಸಿದ್ದೀರಿ. ನೀವು ಈ ಬಾರಿ ಆಸ್ಪಿರೆಂಟಾ? ಆಸ್ಪಿರೆಂಟ್ ನಾನು 2013 2018 ಮತ್ತು ಈ ಬಾರಿ ಇದು ಮೂರನೇ ಬಾರಿ ಕೇಳಿದ್ದೀನಿ. ಮೂರನೇ ಬಾರಿ 2013 ಕೇಳಿದ್ದೀನಿ, 2018 ಕೇಳಿದ್ದೀನಿ. ಆವಾಗ ಪ್ರಭಾವ ಆಕಾಂಕ್ಷೆ ಅಂತೇಳಿ ಆವಾಗ ಮಾಧ್ಯಮದಲ್ಲಿ ಬಂದಿತ್ತಲ್ಲ, ಈಗ ನಾನು 2023 ಮತ್ತೆ ನಾನು ಕೇಳಿದ್ದೀನಿ. ಆಸ್ಪಿರೆಂಟ್ ಇದ್ದೀರಾ? ಏನು ನಿಮಗೆ ವಿಲ್ ಗೆಲ್ತೀನಿ ಅನ್ನೋದಕ್ಕೆ ಏನು ಮಾನದಂಡ ನಿಮಗೆ? ಗೆಲ್ತೀವಿ ಅಂತ ಹೇಳಿ ನಾವು ಕೆಲಸ ಮಾಡಿದ್ದೀವಿ, ಸಾರ್ವಜನಿಕ ಮೆದ್ದೆಗಿದ್ದೀವಿ, ಕಷ್ಟವೇ ಸುಖ ಜೊತೆಗೆ ಹೋಗಿದ್ದೀವಿ. ತುಮಕೂರು ಜನತೆ ಇವತ್ತು ಅಭಿವೃದ್ಧಿಯನ್ನು ಇದು ಮಾಡ್ತಾ ಇದ್ದಾರೆ. ಈಗ ಅತೀಕ್ ಅಹಮದ್ ಅಹಮದ್ ಅಂದರೆ ಜನರು ನಿಮ್ಮ ಮೇಲೆ ಏನು ವಿಶ್ವಾಸ ಇಟ್ಟು ನಿಮಗೆ ವೋಟ್ ಕೊಡಬೇಕು ಅಂತ? ವಿಶ್ವಾಸ ಅಂತೇಳಿ ಇಲ್ಲಿವರೆಗೆ ನಾವೇನು ಸರ್ವೆ ಮಾಡಿದ್ದೀವಲ್ಲ ಅದನ್ನು ನೋಡಿದ್ದಾರೆ ಜನ. ಯಾವ ಥರ ಸ್ವಭಾವ ಇದೆ, ಏನು ಮನುಷ್ಯ ಇದು, ಏನೇನು ಮಾಡ್ತಾನೆ, ಏನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಅವೆಲ್ಲ ನೋಡಿಕೊಂಡು ಜನ ಅನ್ನೋ ತೀರ್ಮಾನ. ಅತೀಕ್ ಅಹಮದ್ ಮಾಸ್ ಫೇಸಾ? ಮಾಸ್ ಫೇಸ್ ಆಗಿದ್ದೀನಲ್ಲ ಅಲ್ಲಿ ಅಲ್ಲ, ಎಲ್ಲ ಸಮುದಾಯದ ಲಿಂಕಲ್ಲಿ ಸಮುದಾಯದ ಚೆನ್ನಾಗಿದ್ದೀನಿ, ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ತಾ ಇದ್ದೀನಿ. ಯಾವತ್ತೂ ಕಮ್ಯುನಲ್ಲಾಗಿ ನೋಡ್ಕೊಂಡು ಹೋಗಿಲ್ಲ. ನಾನು ಕಮ್ಯುನಲ್ಲಾಗಿ ಪಕ್ಷದ ಸಿದ್ಧಾಂತಗಳನ್ನು ಇಟ್ಕೊಂಡು ಪಕ್ಷ ಸಲುವಾಗಿ ಪಕ್ಷದ ದೃಷ್ಟಿಯಿಂದ ಕೆಲಸ ಮಾಡ್ಕೊಂಡು ಹೋಗಿಲ್ಲ. ಯಾವತ್ತೂ ವಿರೋಧವಾಗಿ ಎಲ್ಲೂ ನಡೆದಿಲ್ಲ, ಯಾರು ವಿರೋಧವಾಗಿ ಕೆಲಸ ಮಾಡಿಲ್ಲ. ಎಲ್ಲ ನಂಟನ್ನು ಬಾಳ್ಕೊಂಡು ಹೋಗೋ ಜಾಗ ಇದು, ಶಾಂತಿ. ಯಾಕೆಂದರೆ ನಗರದಲ್ಲಿ ಅಲ್ಪಸಂಖ್ಯಾತರ ವೋಟ್ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಅಪೀಲ್ ಮಾಡ್ತೀರೇನು ಅಂತ? ತುಮಕೂರು ಜಿಲ್ಲೆಯಲ್ಲಿ 11 ಕ್ಷೇತ್ರ ಇದೆ. 11 ಕ್ಷೇತ್ರದಲ್ಲಿ ಒಂದು ಕ್ಷೇತ್ರ ಮೊದಲಿಂದನೂ ಪಡ್ಕೊಂಡ್ಬಿಟ್ಟ ಇದ್ದಾರೆ ಅಲ್ಪಸಂಖ್ಯಾತರಿಗೆ. ಸೊ ಅದ್ರ ಸಲುವಾಗಿ ನಾವು ಅದನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಅದನ್ನು ಕೇಳ್ತಾ ಇದ್ದೀವಿ. ಓಕೆ, ಈಗ ಮಾಜಿ ಶಾಸಕರು ರಫೀಕ್ ಅಹಮದ್ ಇದ್ದರು, ಅವ್ರ ಮಾವ ಶೆಫಿ ಇದ್ದರು, ಅವರೆಲ್ಲ ಈಗ ಅವರು ಆಸ್ಪಿರೆಂಟ್ಸ್ ಇದ್ದಾರೆ. ಈಗ ನಿಮ್ಮಲ್ಲಿ 5 ಜನ ಆಗಿದ್ದರು ಆಸ್ಪಿರೆಂಟ್ ಇದ್ದಾರೆ, ಇಕ್ಬಾಲ್ ಅವರು ಇದ್ದಾರೆ, ನಾನು ಅತೀಕ್ ಅಹಮದ್ ನಾನು ಇದ್ದೀನಿ, ಡಾಕ್ಟರ್ ಪುರ ಇದ್ದಾರೆ, ಎಸ್ ಎನ್ ಮಂದ ಇದ್ದಾರೆ, ಶಶಿ ಹುಲಿಕೊಂಡವ್ರು ಇದ್ದಾರೆ, ಇನ್ನೊಬ್ಬರು ವಕೀಲ ಇದ್ದಾರೆ. ಏಳು ಜನ ಇದ್ದೀವಿ. ಇವರೆಲ್ಲರಿಗೂ ಹೋಲಿಕೆ ಮಾಡಿದರೆ ಅತೀಕ್ ಅಹಮದ್ ಏನು ಕ್ವಾಲಿಟಿ ಇದೆ? ಅಲ್ಲ, ಏನು ಕ್ವಾಲಿಟಿ ಇದೆ ಅಂತ ಹೇಳಿ ಈಗ ನಾನು ಹೇಳಕ್ಕೆ ಬರಲ್ಲ. ಅದು ಆಗಲ್ಲ, ನೀವು 5 ಜನ ಸ್ಪರ್ಧೆನಲ್ಲಿ ನಾನು ಅವ್ರಿಗಿಂತ ಇಂಥ ಭಿನ್ನವಾದ ಕೆಲಸ ಮಾಡಿದ್ದೀನಿ, ಅಲ್ಲ ನಾನು ಹೀಗಿದ್ದೀನಿ ನೋಡುತ್ತೆ. ಅದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನಿದೆ ಎಲ್ಲ ವರಿಷ್ಠ ಮನೆ ಬಂದಿದ್ದರು, ಯಾರೇ ಏನು ಮಾಡಿದ ಕೆಲಸ ಅಂತ ಕಲೆಕ್ಟ್ ಮಾಡಿದ್ದಾರೆ, ಅದು ಅವ್ರು ತೀರ್ಮಾನ ಮಾಡ್ತಾರೆ. ನಾನು ನಿಮ್ಗೆ ಹೇಳಕ್ಕೆ ನೀವು ಯಾಕಂದರೆ ನಾನು ಹೇಳ್ಕೋಬೋದು, ಆದರೆ ನಾನು ಹೇಳಕ್ಕೆ ಬರಲ್ಲ. ಪಕ್ಷ ಅದನ್ನು ತೀರ್ಮಾನ ಮಾಡಿ, ನಾನು ಮಾಡಿದ್ದೀನಿ ಸಾಕಷ್ಟು ಹೋರಾಟ. ಟಿಕೆಟ್ ಕೊಡಲಿಕ್ಕೆ ಪಕ್ಷ ತೀರ್ಮಾನ, ನಿಮ್ಮನ್ನು ಗೆಲ್ಲಿಸ್ಲಿಕ್ಕೆ ಜನರ ತೀರ್ಮಾನ. ಜನ ತೀರ್ಮಾನ. ಹಾಂ, ಜನರಿಗೆ ನೀವೇನು ಅಪೀಲ್ ಮಾಡ್ತೀರಿ? ನಾನು ಇವ್ರು 5-6 ಜನದಲ್ಲಿ ನಾನು ಹೆಂಗೆ ಡಿಫ್ರೆಂಟ್ ಅಂತ ಈಗ ನಾನು ಅದು ಹೇಳಕ್ಕೆ ಬರಲ್ಲ. 5-6 ಜನ ಜೊತೆ ಹೇಳಕ್ಕೆ ಪಕ್ಷದಲ್ಲಿ ಎಲ್ಲರ ಆಕಾಂಕ್ಷಿಗಳು ಇದ್ಮೇಲೆ ಎಲ್ಲರ ತೀರ್ಮಾನ ಪಕ್ಷ ಮಾಡುತ್ತೆ. ಅಲ್ಲ, ಅತೀಕ್ ಅಹಮದ್ ಹತ್ರ ಚುನಾವಣೆ ನಡೆಸೋವಷ್ಟು ಗಂಟು ಐತೆ. ಚುನಾವಣೆ ನಡೆಸೋಕ್ಕೆ ಪಕ್ಷದಿಂದ ಏನು ಮಾಡಬೇಕಂತ ತೀರ್ಮಾನ ಮಾಡ್ತಾರೆ ಆ ಕೆಲಸ ನಾನು ಮಾಡ್ತೀನಿ ಪರ್ಟಿಕ್ಯುಲರ್ ಆಗಿ. ಮತ್ತು ಅದ್ರ ಜೊತೆ ಸರ್ಕಾರದ ಒಂದು ಇದ್ದಿರುತ್ತೆ, ಒಂದು ನಿಯಮ ಇರುತ್ತೆ, ಆ ನಿಯಮ ಸಲುವಾಗಿ ನಾನು ಕೆಲಸ ಮಾಡ್ತೀನಿ. ದುಡ್ಡು ಕಾಸು ಖರ್ಚು ಮಾಡಿ ಎಲೆಕ್ಷನ್ ಗೆಲ್ಲೋದಲ್ಲ, ಏನು ಕೆಲಸ ಮಾಡಿದ್ರೆ ನಾನು ಕೆಲಸದ ಮೇಲೆ ಎಲೆಕ್ಷನ್ ಗೆಲ್ಲಬೇಕು. ದುಡ್ಡು ಇಲ್ಲದೇನೂ ಚುನಾವಣೆ ಮಾಡ್ತೀರಿ? ದುಡ್ಡು ಇಟ್ಕೊಂಡು ಚುನಾವಣೆ ಮಾಡ್ತಿರೋದು ಭಾಳ ಜನ ಇದ್ದಾರೆ. ಅಲ್ಲ, ಇಲ್ಲದೇನೂ ನೀವು ಮಾಡ್ತೀರಿ? ದುಡ್ಡು ಇಲ್ಲದೇನೂ ಚುನಾವಣೆ ಮಾಡ್ತೀನಿ ಅನ್ನೋದು ನಿಮ್ದ? ಅಲ್ಲ, ದುಡ್ಡು ಇಟ್ಕೊಂಡು ಯಾವ ಚುನಾವಣೆ ಮಾಡ್ತೀನಿ ಹೇಳ್ತಾರೆ ಯಾರಾದರೂ? ಅಲ್ಲ, ನಡೀತಿರೋದೇ ಹೆಂಗೆ? ಎಲ್ಲಿ ನಡೀತಾ ಚುನಾವಣೆನಲ್ಲಿ ಟಿಕೆಟ್ ಕೊಡ್ತಿರೋದೇ ಅತೀಕ್ ಅಹಮದ್ ಅವರೇ ಇಡೀ ಗಂಟನ್ನು ನೋಡಿ. ನಮ್ಮ ಪಕ್ಷದಲ್ಲಿ ಅದನ್ನು ನಡೆಯಲ್ಲ, ಎಲ್ಲ ಪಕ್ಷ ರಾಜಕೀಯವಾಗಿ ಇರೋದೇ. ಅದು ವರ್ಷ ಯಾರು ಕೆಲಸ ಮಾಡಿದ್ದಾರೆ, ಪಕ್ಷಕ್ಕೆ ಯಾರು ಹೋಗಿದ್ದಾರೆ, ಸಾರ್ವಜನಿಕರಲ್ಲಿ ಯಾರು ಮನೆಯಿದೆ, ಕಷ್ಟ ಕಷ್ಟಗಳಿಗೆ ಯಾರು ಹೊಂದಿದ್ದಾರೆ ಅದನ್ನು ನೋಡಿ. ಮತ್ತು ಸರ್ವೆ ರಿಪೋರ್ಟ್ ಚೆಕ್ ಮಾಡಿಕೊಂಡು ಯಾರು ಪಬ್ಲಿಕಲ್ಲಿ ಜನ ಆ ತುಮಕೂರು ನಗರ ಜನತೆಯಲ್ಲಿ ಯಾರು ಚೆನ್ನಾಗಿಲ್ಲ, ಅದನ್ನೇ ನಿಮ್ಮ ಅಭಿಪ್ರಾಯನೇ ಅತೀಕ್ ಅಹಮದ್ ಅವರೇ ದುಡ್ಡಿರೋ ನೋಡಿ. ನಿಮ್ಮ ಅಭಿಪ್ರಾಯನೇ ಹೇಳೋದಾದರೆ ಸೇವೆ ನೋಡ್ಕೊಂಡು ಜನ ಗೆಲ್ಲಿಸ್ತಾರೆ, ನಾನು ದುಡ್ಡಿಲ್ಲದೆ ಗೆಲ್ತೀನಿ ಅಂತೀರಾ? ದುಡ್ಡು ಇಲ್ಲದೆ ದುಡ್ಡು ಇಟ್ಕೊಂಡು ಯಾರಾದ್ರು ಗೆದ್ದವರ? ಅದನ್ನೇ ಹೇಳ್ತಾ ಇದ್ದೀನಿ, ನಿಮ್ದು ಹೇಳಿ ಈಗ ವಾಸ್ತವ. ಈಗ ಇವತ್ತು ಬೇಕಾಗಿರೋದು ನಮಗೇನು, ನೆಮ್ಮದಿ ಬೇಕು, ಅಭಿವೃದ್ಧಿ ಬೇಕು,
ಈಗ ಉದ್ಯೋಗ ಬೇಕು ಈಗ ನಮ್ಮ ಪಕ್ಷದಲ್ಲಿ ಈ ತರ ಸಾಕಷ್ಟು ಪ್ರಣಾಳಿಕೆಗಳು ಅದನ್ನ ಹೇಳಿ ದುಡ್ಡು ಇಲ್ಲದೆ ನಾನು ಗೆಲ್ತೀನಿ ಅಂತ ಹೇಳಿ ದುಡ್ಡು ಕೊಡದೆ ಅಂಚದೆ ನಾನು ಗೆಲ್ಬಹುದು ಅಲ್ಲ ದುಡ್ಡು ಅಂಚ ಯಾಕೆ ಹಂಚಬೇಕು ದುಡ್ಡು ಜನರನ್ನ ದುಡ್ಡು ಹಂಚಿಬಿಟ್ಟು ಯಾವತ್ತಾದರೂ ಆಮಿಷ ಒಂದು ತೋರಿಸ್ಬಿಟ್ಟು ಅದನ್ನ ಮಾಡಿದ್ರೆ 5 ವರ್ಷ ಕೆಲಸ ಮಾಡ್ಬೇಡವಾ ಈಗ अस्टे सिंपल ना केल्ता नानू हण इटकंड बंदिल्ल नन गुण इटकंड बर्ता इद्दीनि अंत हेळ्तिदीरा अंत नानु केल्ता इद्दे इल्ल नानु हेळिदु सेवे माड्कोंडु बंदिरोरु अदे गुण अन्नोदु गुण अन्नोदु अदने सेवे माड्कोंडु बंदिरोरु यावत्तु सेवेने माडोदु मनोभाव इट्कोतारे सेवे माडोदु मनोभाव इट्कोंडु यावत्तु आ मातन्नु तूक माडोकागल्ल इवत्तु तुमकूरु जनते दुड्डु बग्गे योचने माड्तारे यारु यारिगू दुड्डिन आवश्यकते इल्ल एल्लरू चेन्नागि तिळ्कोंडिद्दारे ಉದ್ಯೋಗ ಬೇಕು ಅಂತ ಏನಕ್ಕೆ ಹೇಳ್ತಾರೆ ಅಂದ್ರೆ ಜೀವನ ಬಾಳಕಲ್ಲ ಮತದಾರನಿಗೆ ನೀವು ಹಣ ಕೊಡ ಅವಶ್ಯಕತೆ ಇಲ್ಲ ಅಂತೀರಿ ಯಾಕೆ ಕೊಡಬೇಕು ಹಣ ಹೇಳಿ ನಡೆಯುತ್ತಿರೋದು ಅದೇ ಟ್ರೆಂಡ್ ಯಾರೋ ಒಬ್ಬರು ಮಾಡಿಬಿಟ್ಟು ತುಮಕೂರು ನಗರ ಕೆಡಸಕ್ ಬಂದ್ರೆ ಅದು ಕೆಡಲ್ಲ ಯಾವುದೇ ಕಾರಣಕ್ಕೂ ಕೆಡಲ್ಲ ದುಡ್ಡು ನಮ್ಮ ತುಮಕೂರು ಜನತೆ ಯಾವತ್ತೂ ದುಡ್ಡಿನಿಂದ ಹೋಗಿಲ್ಲ ತುಮಕೂರು ಜನತೆ ಏನಿದೆ ಅಂದ್ರೆ 5 ವರ್ಷ ಏನು ಅಭಿವೃದ್ಧಿ ನಮಗೆ ಬೇಕಪ್ಪ ನಮ್ಮ ಜೊತೆ ಯಾರು ಹೊಂದ್ಕೊಂಡು ಹೋಗ್ತಾನೆ ಯಾರು ನಮ್ಮ ಮಾತು ಕೇಳ್ತಾನೆ ಅಂತವರು ಮಾತ್ರ ಆಯ್ಕೆ ಮಾಡ್ತಾರೆ ಬಿಟ್ಟು ಇದ್ದವರು ಯಾವುದೇ ಕಾರಣಕ್ಕೂ ಆಯ್ಕೆ ಮಾಡಲ್ಲ ಯಾಕಂದ್ರೆ ನಿಮ್ಮ ಲೈಫಲ್ಲಿ ಚುನಾವಣೆನಲ್ಲಿ ನೀವು ಹಣ ಹಂಚಿದ ಕಂಡೇ ಇಲ್ಲ ನಾನು ಯಾವತ್ತೂ ನೋಡಿಲ್ಲ ನನಗೆ ಗೊತ್ತಿಲ್ಲ ಅದು ಹಣದ ವಿಚಾರ ನೋಡಿರೋದು ಇಷ್ಟೇ ಯಾವ ತರ ಅಂತ ಹೇಳಿದ್ರೆ ಯಾರು ನಮ್ಮ ಜೊತೆ 5 ವರ್ಷ ಚೆನ್ನಾಗಿರ್ತಾರೆ ತುಮಕೂರು ಜನತೆ ತೀರ್ಮಾನ ಮಾಡೋದು ಅದು ಅಂತವರನ್ನ ತೀರ್ಮಾನ ಮಾಡೋದು ದುಡ್ಡು ಇಟ್ಕೊಂಡು ಬಂದವರನ್ನ ತೀರ್ಮಾನ ಮಾಡೋದು ನಾನು ಇವತ್ತು ನಾನು ನೋಡಿಲ್ಲ ನೋಡೋ ಮುಂದೆ ನೋಡೋಕ್ಕೂ ಅವಕಾಶ ಸಿಗಲ್ಲ ನಮ್ಮ ತುಮಕೂರು ಜನತೆ ಬುದ್ಧಿವಂತರೆಲ್ಲರೂ ತಿಳುವಳಿಕೆ ಇದೆ ಅವರಿಗೆ ಇಂಥ ಇಂಥವ್ರನ್ನ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ ಕೊಡಬಾರ್ದು ಅತಿಕಮದು ನಗರದ ಮನೆ ಮನೆಯಲ್ಲೂ ನೀವು ಪರಿಚಯ ಇದ್ದೀರಿ ಪರಿಚಯ ಇದ್ದೀನಿ ಚಿಕ್ಕಮ್ಮ ಎಲ್ಲ ಕಡೆನೂ ಪರಿಚಯ ಇದ್ದೀನಿ ಎಲ್ಲ ಕಡೆ ಹೋಗ್ತೀನಿ ಏನೇ ಕಷ್ಟ ಬಂದರೂ ಎಲ್ಲ ಕಡೆ ಜನ ಅತಿಕಮದ ಅಂದ್ರೆ ಯಾವ ವಿಚಾರದಿಂದ ನಿಮ್ಮನ್ನ ಗುರುತಿಸುತ್ತಾರೆ ಯಾವ ವಿಚಾರ ಅಂತ ಹೇಳಿದ್ರೆ ಈಗ ನೋಡಿ ಈಗ ಸಾಕಷ್ಟು ಹೋರಾಟಗಾರ ಅಂತ ಹೇಳಿ ನನಗೆ ಹೆಸರು ಇದೆ ಮೊದಲಿಂದನೂ ಸಾಕಷ್ಟು ಹೋರಾಟಗಳು ಮಾಡಿದ್ದೀನಿ ಸುಮಾರು ಇಂತ ವಿಷಯ ಅಂತ ಅಲ್ಲ ಜಯ ಕರ್ನಾಟಕದಲ್ಲಿದ್ದಾಗಲೇ ಕರ್ನಾಟಕ ಸಂಘ ಅಲ್ಲ ಸಮಾಜಮುಖಿ ಕೆಲಸಗಳಿಂದ ನಿಮ್ಮನ್ನು ಗುರುತಿಸುತ್ತಾರಾ ಥ್ಯಾಂಕ್ ಯು